ಸಚಿವ ಸ್ಥಾನ ನನಗೆ ಬೇಡವೇ ಬೇಡ, ಕೊಟ್ರೆ ಡಿ ಸಿ ಎಂ ಹುದ್ದೆಯನ್ನು ಕೊಡಿ, ಇಲ್ಲದೆ ಇದ್ರೆ ನನಗೇನು ಬೇಡ. ಈ ರೀತಿಯಾಗಿ ಎಂ ಬಿ ಪಾಟೀಲ್ ಪಟ್ಟು ಹಿಡಿತಾ ಇದ್ದಾರೆ. ಡಿ ಸಿ ಎಂ ಪರಮೇಶ್ವರ್ ಮುಂದೆ ಎಂ ಬಿ ಪಾಟೀಲ್ ಪಟ್ಟು ಹಿಡಿತಾ ಇದ್ದಾರೆ, ನನಗೀಗ ಬರೀ ಮಿನಿಸ್ಟ್ರಿಗಿರಿ ಕೊಡ್ತೀನಿ, ಸಮಾಧಾನ ಮಾಡ್ತೀನಿ, ಎರಡನೇ ಅವಧಿಯಲ್ಲಿ ಮಂತ್ರಿ ಮಾಡ್ತೀನಿ, ಇದ್ಯಾವುದು ಬೇಡ ಸ್ವಾಮಿ, ಕೊಟ್ಟರೆ ಉಪಮುಖ್ಯಮಂತ್ರಿ ಮಾಡಿ, ನೀವೇನು ಪಟ್ಟದಲ್ಲಿ ಇದ್ದೀರೋ ಆ ಪಟ್ಟ ನನಗೆ ಬೇಕು, ಅದನ್ನು ಕೊಡೋ ಹಾಗಿದ್ರೆ ನಾನು ಮಾತಾಡ್ತೀನಿ, ಇಲ್ಲದೆ ಇದ್ರೆ ಮಾತಾಡಲ್ಲ ಅಂಥೇಳಿ ಎಂ ಬಿ ಪಾಟೀಲ್ ಪಟ್ಟು ಹಿಡಿತಾ ಇದ್ದಾರೆ. ದಕ್ಷಿಣಕ್ಕೊಬ್ಬರು ಡಿ ಸಿ ಎಂ ಇರಲಿ, ಉತ್ತರಕ್ಕೊಬ್ಬರು ಡಿ ಸಿ ಎಂ ಇರಲಿ, ಉತ್ತರದ ಡಿ ಸಿ ಎಂ ನಾನಾಗ್ತೀನಿ, ಆ ಹುದ್ದೆ ನನಗೇ ಬೇಕು ಅಂತೇಳಿ ಎಂ ಬಿ ಪಾಟೀಲ್ರು ಬಲವಾಗಿ ಪಟ್ಟು ಹಿಡಿದಿದ್ದಾರೆ. ಉತ್ತರ ಕರ್ನಾಟಕಕ್ಕೂ ಇದರಿಂದ ಅನುಕೂಲವಾಗುತ್ತೆ, ಪಕ್ಷ ಸಂಘಟನೆಗೂ ಅನುಕೂಲವಾಗುತ್ತೆ. ಯೋಚನೆ ಮಾಡಿ ನೋಡಿ, ಬರೀ ನೀವೇ ಮುಖ್ಯಮಂತ್ರಿಗಳು, ನೀವೇ ಉಪಮುಖ್ಯಮಂತ್ರಿಗಳಾಗಿದ್ದರೆ ಪ್ರಯೋಜನ ಇಲ್ಲ, ಉತ್ತರ ಕರ್ನಾಟಕ ಭಾಗವನ್ನು ಕನ್ಸಿಡರ್ ಮಾಡಬೇಕು ಅಂಥೇಳಿ ಡಿ ಸಿ ಎಂ ಹುದ್ದೆಗೆ ನೇರವಾಗಿ ಎಂ ಬಿ ಪಾಟೀಲ್ರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇಡಸ್ಕೊಳ್ಳಿಕೆ ಇದೀಗ ಪ್ರತಿನಿಧಿ ಗಿರೀಶ್ ಎಂ ಬಿ ಪಾಟೀಲ್ರ ನಿವಾಸದಿಂದ ನೇರ ಸಂಪರ್ಕ ಇದ್ದಾರೆ. ಗಿರೀಶ್, ನೋಡ್ತಾ ಇದ್ದೀವಿ ಎಂ ಬಿ ಪಾಟೀಲ್ರ ಮನೆಯಲ್ಲಿ ಯಾವಾಗ ಸಚಿವ ಸಂಪುಟ ವಿಸ್ತರಣೆಯಾಗಿ ಪ್ರಮಾಣ ವಚನ ಶುರುವಾಯಿತೋ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಆ ಹೈ ಡ್ರಾಮಾ ನಡೀತಾನೆ ಬರ್ತಾ ಇದೆ. ಬೇರೆ ಬೇರೆ ನಾಯಕರು ಭೇಟಿ ಮಾಡ್ತಾನೆ ಇದ್ದಾರೆ. ಪರಮೇಶ್ವರ್ ಅವರಿಗೆ ಬಂದಿದ್ದಾರೆ, ಬಂದ ತಕ್ಷಣವೇ ಅವ್ರ ಮುಂದೆ ನೀವು ಯಾವ ಹುದ್ದೆಯಲ್ಲಿ ಇದ್ದೀರೋ ಅದೇ ಹುದ್ದೆ ನನಗೆ ಬೇಕು, ಸಚಿವ ಸ್ಥಾನವೇ ಬೇಡ ಅಂತ ಮತ್ತೆ ದೊಡ್ಡ ಪಟ್ಟಕ್ಕೇನೆ ಪಾಟೀಲ್ರು ಪಟ್ಟು ಹಿಡಿತಾ ಇದ್ದಾರೆ. ಏನೇನು ಮಾತುಕತೆ ಆಗಿದೆ ಈಗ ಅಂತ ಒಂದು ರಮಾಕಾಂತ್ ಎಂ ಬಿ ಪಾಟೀಲ್ ಸೇರಿದಂತೆ ಸತೀಶ್ ಜಾರಕಿಹೊಳಿ ಹಾಗೆ ಸೇರಿದಂತೆ ಸುಮಾರು ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಶಾಸಕರು ಈಗ ಒಂದು ಪ್ರಮುಖ ಬೇಡಿಕೆಯನ್ನು ಕಾಂಗ್ರೆಸ್ನ ಮುಂದೆ ಇಟ್ಟಿರುವಂಥದ್ದು, ಅದು ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಡಿ ಸಿ ಎಂ ಸ್ಥಾನವನ್ನು ಕೊಡಬೇಕು ಅಂತ. ಎಂ ಬಿ ಪಾಟೀಲ್ ಅವರು ಈ ಒಂದು ರೇಸ್ನಲ್ಲಿ ಮೊದಲನೇ ಹೆಸರಾಗಿ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಂ ಬಿ ಪಾಟೀಲ್ ಅವರು ಇವತ್ತು ಪರಮೇಶ್ವರ್ ಮತ್ತು ಡಿ ಕೆ ಶಿವಕುಮಾರ್ ಜಾರ್ಜ್ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ನಾನು ಸಚಿವ ಸಂಪುಟವನ್ನು ಸೇರೋದಿಲ್ಲ ಅನ್ನೋಂಥ ಮಾತನ್ನು ಹೇಳಿದರೆ ನನಗೆ ಅವಮಾನ ಆಗುತ್ತೆ, ಹಾಗಾಗಿ ನಾನು ಸೇರೋದಿಲ್ಲ, ನನಗೆ ಡಿ ಸಿ ಎಂ ಸ್ಥಾನ ಕೊಟ್ಟರೆ ನಾನು ಸೇರ್ಬೋದು ಅನ್ನುವಂಥ ಒಂದು ಪಟ್ಟನ್ನು ಎಂ ಬಿ ಪಾಟೀಲ್ ಅವರು ಹಿಡಿದಿರುವಂಥದ್ದು. ನನ್ನನ್ನು ವಿರುದ್ಧವಾಗಿ ಶಿವಾನಂದ ಪಾಟೀಲ್ ಅವರಿಗೆ ನೀವು ವಿಜಾಪುರದಲ್ಲಿ ಸಚಿವರನ್ನಾಗಿ ಮಾಡಿದ್ದೀರಾ, ನನ್ನ ಸೋಲಿಸ್ಲಿಕ್ಕೆ ಶಿವಾನಂದ ಪಾಟೀಲ್ ಅವರು ಪ್ರಯತ್ನ ಪಟ್ಟಿದ್ದರು, ಅವರ ಸಹೋದರನನ್ನು ನನ್ನ ವಿರುದ್ಧ ಸ್ಪರ್ಧೆಗಿಳಿಸಿದ್ರು, ಹೀಗಿರುವಾಗ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದೀರಾ, ನಾನು ಎರಡನೇ ಹಂತದಲ್ಲಿ ಸಚಿವ ಸಂಪುಟಕ್ಕೆ ಸೇರಿಕೊಂಡ್ರೆ ನನಗೆ ಅವಮಾನ ಆಗುತ್ತೆ, ಜಿಲ್ಲೆಯಲ್ಲಿ ನನಗೆ ಭಾಳ ದೊಡ್ಡ ಮುಖಭಂಗ ಆಗುತ್ತೆ, ಆ ಕಾರಣಕ್ಕೆ ನಾನು ಎರಡನೇ ಹಂತದ ಸಚಿವ ಸಂಪುಟದಲ್ಲಿ ಸೇರಲ್ಲ, ಡಿ ಸಿ ಎಂ ಸ್ಥಾನ ಕೊಡೋದಿದ್ದರೆ ಒಂದು ಗೌರವದಿಂದ ಕೊಟ್ಟರೆ ನಾನು ಖಂಡಿತವಾಗ್ಲೂ ಆ ಬಗ್ಗೆ ಆಲೋಚನೆ ಮಾಡ್ತೀನಿ, ನಾನು ಡಿ ಸಿ ಎಂ ಕೊಟ್ಟರೆ ಸೇರ್ತೀನಿ ಅನ್ನೋವಂಥ ಒಂದು ಮಾತನ್ನು ಎಂ ಬಿ ಪಾಟೀಲ್ ಅವರು ಪರಮೇಶ್ವರ್ ಅವರಿಗೆ ಹೇಳಿರುವಂಥದ್ದು. ಇದು ಕಾಂಗ್ರೆಸ್ನಲ್ಲಿ ಒಂದು ರೀತಿ ಬಿಕ್ಕಟ್ಟನ್ನು ಸೃಷ್ಟಿ ಮಾಡುತ್ತೆ, ಯಾಕೆಂದರೆ ಈಗಾಗಲೇ ಡಿ ಸಿ ಎಂ ಆಗಿ ಪರಮೇಶ್ವರ್ ಅವರು ಇರೋದ್ರಿಂದ ಮತ್ತೊಂದು ಡಿ ಸಿ ಎಂ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರಾ, ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪುತ್ತಾ, ಮೈತ್ರಿ ಪಕ್ಷವಾದ ಜೆ ಡಿ ಎಸ್ ಒಪ್ಪಿಗೆ ನೀಡುತ್ತಾ, ಇವೆಲ್ಲವೂ ಕೂಡ ಗೊಂದಲವನ್ನು ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಸೃಷ್ಟಿ ಮಾಡಲಿದೆ. ರಮಾಕಾಂತ್, ಗಿರೀಶ್, ಈಗ ಇದೇ ಪಾಟೀಲ್ರು ನನ್ನ ಜೊತೆಯಲ್ಲಿ 15 ಜನ ಇದ್ದಾರೆ, 20 ಜನ ಇದ್ದಾರೆ ಅಂತ ಮಾತನಾಡ್ತಾ ಇದ್ದಾರೆ. ಅಷ್ಟು ಶಾಸಕರಿದ್ದಾರೆ, ಅವ್ರ ಮಾತನ್ನು ಕೇಳಬೇಕು, ಕೇಳಾದ್ಮೇಲೆ ತೀರ್ಮಾನಕ್ಕೆ ಬರ್ತೀನಿ ಇಂಥ ಮಾತುಗಳು ನಾವು ಕೇಳಿದ್ವಿ. ಇದೀಗ ಈ 15-20 ಜನ ಶಾಸಕರ ಗುಂಪಿನಿಂದ ಬರೀ ಒಬ್ಬರು ಡಿ ಸಿ ಎಂಗೋಸ್ಕರ ಈ ಫೈಟ್ ಆಗ್ತಾ ಇದೆಯಾ, ಅಥವಾ ಬೇರೆಯವ್ರ ಪರವಾಗಿ ಎಂ ಬಿ ಪಾಟೀಲ್ರು ಬ್ಯಾಟಿಂಗನ್ನು ಮಾಡ್ತಾನೆ ಇಲ್ವಾ, ಇವ್ರಿಗೆ ಹುದ್ದೆ ಕೊಟ್ಟರೆ ಸಾಕು ಅಷ್ಟು ಮಟ್ಟಕ್ಕೆ ಸೇಫ್ ಅಂತ ಸುಮ್ಮನಾಗೋ ಒಂದು ಪ್ರಯತ್ನ ಇದೆಯಾ, ಇದಕ್ಕೆ ಉಳಿದಿರ್ತಕ್ಕಂಥ ಬೇರೆ ಎಲ್ಲರೂ ಕೂಡ ಸಮಾಧಾನ ಇದೆಯಾ, ಅವ್ರಿಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಅವ್ರ ಪಟ್ಟಿದೆಯಾ ಹೇಗೆ ಅಂತ? ರಮಾಕಾಂತ್, ಈಗ ಇಲ್ಲಿ ಸಭೆ ಸೇರೋರೆಲ್ಲರೂ ಕೂಡ ಅತೃಪ್ತ ಶಾಸಕರು, ಅವರು ಸಚಿವ ವಂಚಿತರು, ಸಹಜವಾಗಿ ಅವರೆಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳೇ, ಅವ್ರಿಗೂ ಸಚಿವ ಸ್ಥಾನ ಬೇಕು ಅನ್ನುವಂಥ ಪಟ್ಟು ಅವ್ರದ್ದು ಕೂಡ ಇದೆ. ಸತೀಶ್ ಜಾರಕಿಹೊಳಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ ಸಚಿವ ಸ್ಥಾನವನ್ನು ಕೊಡದೇ ಇರೋದು ನನಗೆ ಭಾಳ ಬೇಸರ ತಂದಿದೆ ಅನ್ನುವಂಥ ಮಾತನ್ನು ಈಗಾಗಲೇ ಸತೀಶ್ ಜಾರಕಿಹೊಳಿ ಹೇಳಿರುವಂಥದ್ದು. ಜೊತೆಗೆ ಸುಧಾಕರ್ ಅವರು, ಚಿಕ್ಕಬಳ್ಳಾಪುರ ಶಾಸಕ ಸುಧಾಕರ್ ಅವರು ಕೂಡ ಪ್ರಮುಖ ಆಕಾಂಕ್ಷಿ ಆಗಿದ್ದರು, ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ. ಎಂ ಟಿ ಬಿ ನಾಗರಾಜ್ ಅವರು ಕುರುಬಾ ಕೋಟದಲ್ಲಿ ಅವರು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದರು. ಇವರೆಲ್ಲರೂ ಕೂಡ ಎಂ ಬಿ ಪಾಟೀಲ್ ಅವರ ಮನೆಯಲ್ಲಿ ಸೇರ್ತಾ ಇರುವಂಥದ್ದು. ಡಿ ಸಿ ಎಂ ಹುದ್ದೆಯನ್ನು ಎಂ ಬಿ ಪಾಟೀಲ್ ಅವರು ಬೇಡಿಕೆ ಇಟ್ಟಿದ್ದಾರೆ, ಆದರೆ ಈ ಎಲ್ಲ ಶಾಸಕರ ಬೆಂಬಲ ಇದೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಉತ್ತರ ಕರ್ನಾಟಕ ಭಾಗದ ಕೆಲವು ಶಾಸಕರ ಬೆಂಬಲವನ್ನು ಪಡೀಲಿಕ್ಕೆ ಎಂ ಬಿ ಪಾಟೀಲ್ ಅವರು ಮುಂದಾಗಿರುವಂಥದ್ದು, ಅದು ಬಿ ಸಿ ಪಾಟೀಲ್ ಅವರು ಇರ್ಬೋದು, ಈಶ್ವರ್ ಖಂಡ್ರೆ ಅವರು ಇರ್ಬೋದು, ಈ ರೀತಿಯ ಲಿಂಗಾಯತ ಶಾಸಕರ ಬೆಂಬಲ ಪಡೆಯುವಂಥ ಪ್ರಯತ್ನವನ್ನು ಎಂ ಬಿ ಪಾಟೀಲ್ ಅವರು ನಡೆಸಿದ್ದಾರೆ, ಆದರೆ ಆ ಬೆಂಬಲ ಸಿಗುತ್ತೋ ಇಲ್ವೋ ಅನ್ನೋದು ನಾವು ಕಾದು ನೋಡಬೇಕಾಗುತ್ತೆ. ರಮಾಕಾಂತ್, ಥ್ಯಾಂಕ್ ಯು. ಗಿರೀಶ್.